ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ರಾಜ್ಯ ಸರ್ಕಾರ 15,000 ಅಧಿಕ BEd ಮತ್ತು CET ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ, 6ರಿಂದ 8ನೇ ತರಗತಿಗೆ ಬೋಧಕ ವರ್ಗವನ್ನು ಏನು ತಗೊಳ್ತಾ ಇದ್ದಾರೆ, 15,000 ಅಧಿಕ ಈ ಎಲ್ಲ ಟೀಚರ್ಸ್ ಪೋಸ್ಟ್ಗೆ ಓದ್ತಾ ಇರತಕ್ಕಂಥ ಸ್ನೇಹಿತರಿಗೋಸ್ಕರ ನಾವು ನಿರಂತರವಾಗಿ ವಿಶೇಷ ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ. ಒಂದಷ್ಟು ಆ ವಲಯಕ್ಕೆ ಅನುಕೂಲವಾಗುವ ಮತ್ತು ಆ ಸ್ನೇಹಿತರೊಟ್ಟಿಗೆ ನಮ್ಮ ಸಂಪರ್ಕವನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಶ್ನೆ ಉತ್ತರಗಳ ಸರಣಿ ನಿರಂತರವಾಗಿರ್ತದೆ. ಹಾಗಾಗಿ ನಾವು ಇವತ್ತು ನಿಮಗೋಸ್ಕರ BEd ಮತ್ತು CET ಪ್ರಶ್ನೆಗಳನ್ನು ನಿಮಗೋಸ್ಕರ ಇವತ್ತು ಕೇಳ್ತಾ ಇದ್ದಾವೆ. ನೋಡೋಣ ಹಾಗಿದ್ದರೆ ಯಾರು ಎಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀರಿ ಅಂತ ಹೇಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಬಂಧುಗಳು ಯಾರೆಲ್ಲ ಇದ್ದೀರಿ, ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿಲ್ಲ ಅಂದರೆ ತಪ್ಪದೇ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಮೊದಲ ಪ್ರಶ್ನೆಗೆ ಹೋಗ್ಬಿಡೋಣ. ಮೊದಲ ಪ್ರಶ್ನೆ ನಿಮಗಾಗಿ ತೆರೆ ಮೇಲೆ ಹೀಗಿದೆ. ಕಲಿಕಾ ನೂನ್ಯತೆ ಹೊಂದಿರತಕ್ಕಂಥ ಮಕ್ಕಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಈ ಅಂಶದ ಬಗ್ಗೆ ಹೆಚ್ಚೇನು ಸಮಸ್ಯೆಯನ್ನು ಹೊಂದಿರಲ್ಲ. ಕಲಿಕಾ ನೂನ್ಯತೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಈ ಅಂಶಗಳ ಬಗ್ಗೆ ಹೆಚ್ಚು ಸಮಸ್ಯೆ ಅವ್ರಿಗೇನಿರಲ್ಲ. ಯಾವ ಅಂಶಗಳವು? ವಾಕ್ಯದ ರಚನೆ ಅಥವಾ ಪದಗಳ ಅರ್ಥದ ಗ್ರಹಿಕೆ, ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋದು, ಧ್ವನಿಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಥವಾ ಉಚ್ಚಾರಣೆಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಇವ್ರಿಗೇನು ಸಮಸ್ಯೆ ಇರಲ್ಲ ಅಂತ. ಹಾಗಿದ್ದರೆ ಕಲಿಕಾ ನ್ಯೂನ್ಯತೆ ಇದ್ದರೆ ಈ ಸಮಸ್ಯೆ ಇರಲ್ಲ, ನಿಮಗೇನನ್ಸುತ್ತೆ? ನೋಡೋಣ ಎಲ್ಲ ಫ್ಯೂಚರ್ ಗೌರ್ಮೆಂಟ್ ಟೀಚರ್ಸ್ ಉತ್ತರಗಳನ್ನು. ಮೊದಲ ಪ್ರಶ್ನೆಗೆ ಉತ್ತರ ಹೀಗಿದೆ. ಪದಗಳ ಅರ್ಥದ ಗ್ರಹಿಕೆ, ಅವರಿಗೆ ಈ ಪದಕ್ಕೆ ಏನು ಅರ್ಥ ಅಥವಾ ಹಿಂಗಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋದು ಸಮಸ್ಯೆ ಆಗಲ್ಲ ಅವರಿಗೆ ಅಂತ ಅರ್ಥ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಂಜ್ಞಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವಂಥ ಪರಿವರ್ತನೆಯ ಪರಿಣಾಮ ಏನು? ನೂತನ ಅರ್ಥಗ್ರಹಿಕೆಯ ಸೃಷ್ಟಿಯಾಗ್ತದೆ ಅಥವಾ ನೂತನ ಮಾಹಿತಿಯ ಸಂಗ್ರಹಣೆಯಾಗ್ತದೆ, ಜ್ಞಾನಾರ್ಜನೆ ಆಗ್ತದೆ, ಜ್ಞಾನದ ಪುನರುತ್ಥಾನ ಅಥವಾ ಜ್ಞಾನದ ಪುನರುತ್ಪಾದನೆ ಆಗ್ತದೆ ಅನ್ನೋದು ನಿಮಗಿರುವಂಥ ಪ್ರಶ್ನೆ. ಎಸ್, ನೋಡೋಣ ಹಾಗಿದ್ರೆ ಕಾರ್ಯಕ್ರಮದ ಕೊನೆಗೆ ತಪ್ಪದೇನೆ ಎಷ್ಟು ಅಂಕಗಳು ಬಂತು ನಿಮಗೆ ಅನ್ನೋದನ್ನು ಹೇಳೋದು ಮರಿಬೇಡಿ. ಎಸ್, ಜ್ಞಾನದ ಪುನರುತ್ಪಾದನೆ ಅನ್ನುವಂಥದ್ದು ಸರಿಯಾಗಿ ಇರುವಂತಹ ಉತ್ತರ. ನೆಕ್ಸ್ಟ್, ವೈಗೋಸ್ಕಿಯ ಸಂಜ್ಞಾತ್ಮಕ ತತ್ವದ ಪ್ರಕಾರ ವಿಕಸನ ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗ್ತದೆ. ಅಂತರ್ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯಾ ಪ್ರಕ್ರಿಯೆ ಆಗ್ತದೆ. ಏನಿದು ಅಂತರ್ ಮತ್ತು ಅಂಥ? ಓದುವಾಗ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ, ಯಾಕಂದರೆ ಒಂದೊಂದು ಅನುಸ್ವಾರ ವಿಸರ್ಗಗಳಲ್ಲಿ ವ್ಯತ್ಯಾಸಗಳನ್ನಾದಾಗ ಓದೋದಕ್ಕೆ ಎಷ್ಟು ಸಮಸ್ಯೆ ಆಗಬಹುದೋ ಅಷ್ಟೇ ಸಮಸ್ಯೆ ಪದಗಳನ್ನು ಸರಿಯಾಗಿ ತಿಳಿದುಕೊಳ್ಳೋದ್ರಲ್ಲಿ ಆಗ್ತದೆ. ಯಾ, ವೈಗೋಸ್ಕಿ ಸಂಜ್ಞಾತ್ಮಕ ತತ್ವದ ಪ್ರಕಾರ ನಾವು ಮಾತಾಡ್ತಾ ಇದ್ದೇವೆ. ಹಾಗಿದ್ರೆ ಎಲ್ಲ ಸ್ನೇಹಿತರ ಉತ್ತರಗಳನ್ನು ನೋಡೋಣ. ಸರಿಯಾದ ಉತ್ತರ ಆಯ್ಕೆ 1, ಅಂತರ್ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತ ಅನುಕ್ರಿಯಾ ಪ್ರಕ್ರಿಯೆ ಅನ್ನುವಂಥದ್ದು ಸರಿಯಾಗಿ ಇರುವಂಥ ಉತ್ತರ. ನೆಕ್ಸ್ಟ್, ಕಲಿಕೆ ಅಂದರೆ ಸ್ವಾಧೀನ ಪಡೆದುಕೊಂಡ ಆತಂಕ ಇಳಿಕೆಯ ಪ್ರಕ್ರಿಯೆ, ಈ ಕಲಿಕೆ ವಾಕ್ಯವನ್ನು ನೀಡಿದಂಥವ್ರು ಯಾರು? ಕಲಿಕೆ ಅಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆಯ ಪ್ರಕ್ರಿಯೆ, ಈ ವಾಕ್ಯವನ್ನು ನೀಡಿದವರು ಯಾರು? ವುಡ್ವರ್ತ್, ಡಾರ್ನ್ಡೈಕ್, ಥಾರ್ನ್ಡೈಕ್, ಕ್ರೋ ಮತ್ತು ಕ್ರೋ, ಗಾರ್ಡ್ನರ್ ಮರ್ಫಿ. ವುಡ್ವರ್ತ್, ಥಾರ್ನ್ಡೈಕ್, ಕ್ರೋ ಮತ್ತು ಕ್ರೋ, ಗಾರ್ಡ್ನರ್ ಮರ್ಫಿ. ನೋಡೋಣ, ಯಾವತ್ತು ಕಲಿಕೆ ಅನ್ನುವಂಥದ್ದು ಏನು ಅಂದರೆ, ಈಗ ಸದ್ಯಕ್ಕೆ ಮಕ್ಕಳಿಗೆ ಪಾಠ ಬರೀ ಪಾಠ ಮಾಡೋದು ಬೇಡ,
ಸ್ವಲ್ಪ ಈಗ ತುಂಬ ಅಗತ್ಯ ಇದೆ ಮಕ್ಕಳಲ್ಲಿ ನೈತಿಕತೆಯನ್ನು ಕಲಿಸೋದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲ ಟೀಚರ್ಸ್ಗಳೇ ನೋಡ್ತಾ ಇದ್ದೀರಿ ವಿಡಿಯೋ. ಸೊ ತುಂಬ ಅಗತ್ಯ ಅಂಕಗಳೊಟ್ಟಿಗೆ ಮೌಲ್ಯ ಮತ್ತು ನೈತಿಕತೆಯನ್ನು ಮಕ್ಕಳಿಗೆ ಕಲಿಸೋದು. ಈ ಹೇಳಿಕೆಯನ್ನು ಯಾರು ಕೊಟ್ಟಿದ್ದಾರೆ? ಯಾ ಗಾಲ್ಜನರ್ ಮರ್ಫಿ ಅನ್ನುವಂಥವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನಾಧಾರಿತ ನಡವಳಿಕೆ, ಮಕ್ಕಳ ವಿಕಸನವನ್ನು ಇದು ಹೇಳ್ತದೆ ಅಂತ. ಆಂಗಿಕ ಸಂಜ್ಞೆಗಳು, ಮಾತನಾಡುವಿಕೆ, ಅಶಾಬ್ದಿಕ ಚಿಹ್ನೆಗಳು ಅಥವಾ ಸಾಂಕೇತಿಕ ಪ್ರತಿನಿಧಿಸುವಿಕೆ ಅನ್ನುವಂಥದ್ದು. ಹಾಗಿದ್ರೆ ಇದರಲ್ಲಿ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದಂಥ ಚಿಹ್ನಾಧಾರಿತ ನಡವಳಿಕೆ ಯಾವುದಿರ್ಬೋದು? ಆಂಗಿಕ ಸಂಜ್ಞೆಗಳನ್ನು ಮಾಡೋದಾ, ಅಥವಾ ಮಾತಾಡೋದಾ, ಅಥವಾ ಮಾತಿಲ್ಲದೆ ಬರೀ ಸಿಗ್ನಲ್ಸ್ಗಳನ್ನು ಕೊಡೋದಾ, ಅಥವಾ ಸಾಂಕೇತಿಕವಾಗಿ ಪ್ರತಿನಿಧಿಸೋದಾ ಅನ್ನೋದು ನಿಮ್ಮ ಪ್ರಶ್ನೆ. ಯಾ ಸಾಂಕೇತಿಕ ಪ್ರತಿನಿಧಿಸುವಿಕೆ ಅನ್ನುವಂಥದ್ದು ಸರಿಯಾಗಿ ಇರುವಂತಹ ಉತ್ತರ. ಸಾಂಕೇತಿಕ ಪ್ರತಿನಿಧಿಸುವಿಕೆ, ಎಸ್. ಮುಂದೆ, ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು? ಬಹು ಆಯ್ಕೆ ಅಂದರೆ ಎಮ್ ಸಿ ಕ್ಯೂ, ಮಲ್ಟಿ ಚಾಯ್ಸಸ್ ಯಾವುದಿರುತ್ತೆ ಅದು ಅಂತ, ಆಯಿತಾ? ಪ್ರಶ್ನೆ ಸಮಂಜಸವಾಗಿರಬೇಕು, ಪ್ರಶ್ನೆಯು ಹೆಚ್ಚು ಭೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು, ಪರ್ಯಾಯಗಳು ಏಕರೂಪವಾಗಿರಬೇಕು ಅಥವಾ ಪರ್ಯಾಯಗಳು ವಿವಿಧ ಸ್ವರೂಪವನ್ನು ಹೊಂದಿರಬೇಕು. ಆಯ್ಕೆ ಏನು? ಎ, ಬಿ, ಸಿ, ಡಿ. ಮತ್ತು ಈ ಸಂಕೇತ ನೋಡಿ, ಎ, ಬಿ, ಸಿ, ಡಿ ಎಲ್ಲವೂ ಸರಿಯಾಗಿದೆ ಅಥವಾ ಎ, ಬಿ, ಡಿ ಮಾತ್ರ ಸರಿಯಾಗಿದೆ, ಸಿ ತಪ್ಪು, ಎ, ಸಿ, ಡಿ ಸರಿಯಾಗಿದೆ, ಬಿ ತಪ್ಪು, ಇಲ್ಲಿ ಎ, ಬಿ, ಸಿ ಸರಿಯಾಗಿದೆ, ಡಿ ತಪ್ಪು ಅಂತ. ನೀವು ಈ ಪ್ರಶ್ನೆಗೆ ಸಂಕೇತಗಳನ್ನು ಬಳಸಿಕೊಂಡು ಉತ್ತರವನ್ನು ಹೇಳಬೇಕು. ಹಾಗಿದ್ರೆ ನೋಡೋಣ ಎಲ್ಲ ಸ್ನೇಹಿತರ ಉತ್ತರಗಳು ಏನು ಬರ್ತದೆ ಅಂಥೇಳಿ. ಎಲ್ಲರೂ ಸಂಕೇತಗಳನ್ನು ಬಳಸಿಕೊಂಡು ಉತ್ತರ ಹೇಳಿ. ಎಸ್, ಸರಿಯಾದ ಉತ್ತರ ಎ, ಬಿ, ಡಿ ಅನ್ನುವಂಥದ್ದು. ಎ ಬಿ ಜವೆಲಿಯ ನೆನಪಿಟ್ಕೊಳ್ಳಿ, ಮತ್ತು ಈ ಎಲ್ಲ ಆಯ್ಕೆಗಳನ್ನು ನೆನಪಲ್ಲಿಟ್ಕೊಳ್ಳಿ. ಸರಿಯಾದ ಉತ್ತರ ಎ, ಬಿ, ಡಿ, ಆಯ್ಕೆ ಎರಡು ಸರಿಯಾಗಿದೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಃಸತ್ವವನ್ನು ಮನಗಾಣುವ ಅವಶ್ಯಕತೆ, ಮನೋವೈಜ್ಞಾನಿಕ ಅವಶ್ಯಕತೆ ಅಂತ ಕರಿತೀವಿ, ಅಥವಾ ಗೌರವದ ಅವಶ್ಯಕತೆ ಅಂತ ಹೇಳ್ತೀವಿ, ಅಥವಾ ಸಮಜ್ಞಾನಾತ್ಮಕ ಅವಶ್ಯಕತೆ ಅಂತ ಹೇಳ್ತೀವಿ, ಅಥವಾ ಸ್ವ ಯಥಾರ್ಥೀಕರಣದ ಅವಶ್ಯಕತೆ ಅಂತ ಹೇಳ್ತೀವಿ. ಏನು? ಒಬ್ಬ ವ್ಯಕ್ತಿ ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂಥ ಅಪೇಕ್ಷೆ ಮತ್ತು ತನ್ನ ಅಂತಃಸತ್ವವನ್ನು ಮನಗಾಣುವಂಥ ಅವಶ್ಯಕತೆ ಅಂತ ನಾವು ನಿಮಗೆ ಹೇಳ್ತಾ ಇದ್ದೇವೆ. ಹಾಗಾಗಿ ಏನು ಆಯ್ಕೆಗಳು ಇರಬಹುದು? ಇರುವ ಎಲ್ಲ ಆಯ್ಕೆನೂ ಸರಿ ಅಂತ ಅನ್ನಿಸ್ತಾ ಇದೆ, ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀವಿ ಅಲ್ವಾ? ಯಾ, ಸರಿಯಾದ ಉತ್ತರ ಸ್ವ ಯಥಾರ್ಥೀಕರಣದ ಅವಶ್ಯಕತೆ ಅನ್ನುವಂಥದ್ದು. ಮುಂದೆ, ಕಾರ್ಯಕ್ರಮದ ಕೊನೆಗೆ, ವಿಡಿಯೋದ ಕೊನೆಗೆ ಎಷ್ಟು ಅಂಕಗಳು ಬಂತು ನಿಮಗೆ ಅನ್ನೋದನ್ನು ಹೇಳೋದು ಮರಿಬೇಡಿ. ಮತ್ತು ನಿಮ್ಮ ಎಲ್ಲ ಬಿ ಎಡ್ ಸಿ ಟಿ ಸ್ನೇಹಿತರ ಜೊತೆಗೆ ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಹಾಗೂ ಇಚ್ಛೆಗಳಿಗಿಂತ ನಿಯಂತ್ರಿಸಲ್ಪಡುತ್ತೆ. ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಮತ್ತು ಇತರರ ತೀರ್ಪುಗಳು ಇತರರ ಮತ್ತು ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತೆ. ಏನಿದು ಹಾಗಿದ್ರೆ? ಪೂರ್ವ ಸಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ ಅಥವಾ ಸಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ, ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ, ಅಥವಾ ಮೇಲಿನ ಎಲ್ಲ ಮೂರು ಹಂತದಲ್ಲಿಯೂ ಅಂತ. ಏನುತ್ತರ? ಯಾವ ಹಂತ ಇದು? ಸಂಪ್ರದಾಯಬದ್ಧ ನೈತಿಕತೆಯ ಹಂತ ಅನ್ನೋದು ಸರಿಯಾಗಿ ಇರುವಂಥ ಉತ್ತರ. ಓಕೆ, ನೆಕ್ಸ್ಟ್, ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು. ಯಾವುದೇ ಪರೀಕ್ಷೆ, ಸಾಧನೆಯ ಪರೀಕ್ಷೆ, ನೈದಾನಿಕ ಪರೀಕ್ಷೆಗಳು, ಮುನ್ನರಿವು ಪರೀಕ್ಷೆಗಳು, ಮೌಲ್ಯಾಂಕನ ಸೂಚಿ, ವಿದ್ಯಾರ್ಥಿಗಳ ಕಲಿಕೆಯ ಬಲಗಳನ್ನು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆ ಮೂಲಕ ನಾವು ಉತ್ತಮವಾಗಿ ಪತ್ತೆ ಮಾಡಬಹುದು ಅನ್ನೋದು ನಿಮಗಿರುವಂಥ ಪ್ರಶ್ನೆ.
ಓಕೆ ನೋಡೋಣ. ಹಾಗಿದ್ರೆ ಸರಿಯಾದ ಉತ್ತರ ನೈದಾನಿಕ ಪರೀಕ್ಷೆಗಳು ಅನ್ನೋದು ಸರಿಯಾಗಿ ಇರುವಂಥ ಉತ್ತರ. ನೆಕ್ಸ್ಟ್, ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧ? ಭಾಷಾಶಾಸ್ತ್ರ, ಸಮಗೀತ, ವಿಶ್ಲೇಷಣಾತ್ಮಕ ಅಥವಾ ಸಂಗೀತ, ಸ್ನಾಯು ಸಂವೇದಿ, ಸೌಂದರ್ಯ ಪ್ರಜ್ಞೆ? ಅವಕಾಶ, ಸಂಗೀತ, ಸ್ನಾಯು ಸಂವೇದಿ, ತಾರ್ಕಿಕ, ಗಣಿತೀಯ, ಭಾಷಾಶಾಸ್ತ್ರ? ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ? ನೋಡಿ ಆಯ್ಕೆಗಳನ್ನು ಸ್ವಲ್ಪ ನೋಡಿ, ಇಷ್ಟೆಲ್ಲ ಸಬ್ಜೆಕ್ಟ್ಗಳಿದೆ ಅಂತ ನೋಡಿ ಕಲಿಯೋದು ನಿಲ್ಲಲ್ಲ ಅಂತ ಹೇಳ್ತಾರಲ್ಲ, ನಿಜ ಇಷ್ಟೆಲ್ಲ ಇದೆ, ಇವುಗಳನ್ನು ಓದೋದು, ಇವುಗಳ ಬಗ್ಗೆ ಒಂದು ಸ್ವಲ್ಪ ಅಲ್ಪ ಜ್ಞಾನನಾದರೂ ಇರಬೇಕು ಎಲ್ರಿಗೂ ಅನ್ನುವಂಥದ್ದು. ಆದರೆ ಏನು, ಎಲ್ಲರೂ ಎಲ್ಲವನ್ನು ಕಲಿಯೋಕ್ಕಾಗಲ್ಲ. ಹಾಗಿದ್ರೆ ಬಹುವಿಧ ಬುದ್ಧಿಶಕ್ತಿಯ ವಿಧ ಯಾವುದು ಅನ್ನೋದನ್ನು ನೋಡೋಣ. ಸರಿಯಾದ ಉತ್ತರ ತಾರ್ಕಿಕ, ಗಣಿತೀಯ, ಭಾಷಾಶಾಸ್ತ್ರ ಅನ್ನೋದು ಸರಿಯಾಗಿ ಇರುವಂಥ ಉತ್ತರ. ಎಸ್, ಎಲ್ಲ ಟೀಚರ್ಸ್ ಪೋಸ್ಟಿಗೆ ಓದುವಂಥ ಬಂಧುಗಳಿಗೆ ಆಲ್ ದ ವೆರಿ ಬೆಸ್ಟ್. ಈ ಲಿಂಕನ್ನು ತಪ್ಪದೇ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಸ್ನೇಹಿತರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ಪ್ರಶ್ನೆಗಾಗಿ ಮತ್ತೆ ನಾಳೆ 8 ಗಂಟೆಯ ಕ್ಲಾಸನ್ನು ಅಟೆಂಡ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.